ರಸ್ತೆಗಿಳಿದ ಸವಾರರಿಗೆ ಖಾಕಿ ಶಾಕ್ ಕೊಟ್ಟಿದೆ. ಇದುವರೆಗೂ ನಗರದಲ್ಲಿ 300ಕ್ಕೂ ಹೆಚ್ಚು ಜನರನ್ನ ಅರೆಸ್ಟ್ ಮಾಡಿದ್ದಾರಂತೆ. ವಾಹನ ತಪಾಸಣೆ ಸಂದರ್ಭದಲ್ಲಿ ಅಧಿಕಾರಿಗಳ ಜೊತೆ ವಾಗ್ವಾದ ಕೂಡ ನಡೆದಿದೆ. ಬ್ರೇಕಿಂಗ್ ನ್ಯೂಸ್. ಆ ಥರ ತುಂಬ ದೃಶ್ಯ ಬಂತು. ಯಾಕೆ ಸರ್ ನಾವಲ್ಲಿ ಹೋಗಬಾರ್ದು ಹಂಗೆ ಹಿಂಗೆ ಅಂತ ಅವರು ಕೂಡ ವಾದ ಮಾಡ್ತಾರೆ. ಆಗ್ನೇಯ ವಿಭಾಗದ ಪೊಲೀಸರಿಂದ ವಾಹನಗಳನ್ನು ಜಪ್ತಿ ಮಾಡಿದ್ದಾರೆ, ಜೊತೆಗೆ ತುಂಬ ಜನರನ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ. ಮಡಿವಾಳ ಠಾಣಾ ಜಂಕ್ಷನ್ ಹತ್ರ 20 ಜನರ ಬಂಧನ ಆಗಿದೆ. ವಾಗ್ವಾದ ಮಾಡೋರನ್ನ ಮುಲಾಜಿಲ್ಲದೆ ಬಂಧಿಸ್ತಾರೆ ಪೊಲೀಸರು. ನೀವು ನೋಡ್ತಿರುವಂಥ ದೃಶ್ಯ, ರೀಸನ್ ಇಲ್ಲದೆ ಯಾರ್ಯಾರು ಬಂದರು, ಬೇರೆ ಬೇರೆ ಏನೇನು ರೀಸನ್ಗಳು ಕೊಟ್ಟರು, ಆ ಎಲ್ಲದಕ್ಕೂ ಪೊಲೀಸರು ಏನೋ ಬಗ್ಗಲ್ಲ ಸುಮ್ಮನೆ. ನೀವೇನೋ ಸುಳ್ಳು ಹೇಳ್ತಿದ್ದೀರಿ ಅಂತ ಗೊತ್ತಾದರೆ ಇನ್ನೂ ಸಾಧ್ಯ ಇಲ್ಲ. ಅದಕ್ಕೆ ಪೂರಕವಾಗಿ ಡಾಕ್ಯುಮೆಂಟ್ಸ್ ಕೊಡಲಿ ಅಂದರೆ ಮುಗೀತು ಕತೆ. ವಾದ ಮಾಡೋಕೆ ನಿಂತ್ಕೊಂಡ್ರೆ ಬಿಡಲ್ಲ. ಒಟ್ಟಿನಲ್ಲಿ 300ಕ್ಕೂ ಹೆಚ್ಚು ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಯಾರ್ಯಾರು ಪೊಲೀಸರು ವಶದಲ್ಲಿದ್ದಾರಲ್ಲ ಆ ವ್ಯಕ್ತಿಗಳನ್ನು ಕೇಳಿ ಒಬ್ಬೊಬ್ಬರದ್ದು ಒಂದೊಂದು ಕಥೆ ಇದ್ದೇ ಇದೆ. ಪೊಲೀಸರು ವಶಕ್ಕೆ ಪಡೆದಂಥ ವ್ಯಕ್ತಿಗಳನ್ನು ನನ್ನ ಸಹೋದ್ಯೋಗಿ ಮುನಿರಾಜು ಮಾತಾಡಿಸಿದ್ದಾರೆ, ಬನ್ನಿ ನೋಡೋಣ. ಇಂದಿನಿಂದ ಪೊಲೀಸರು ಬೆಂಗಳೂರಿನಲ್ಲಿ ಲಾಕ್ಡೌನ್ ಅನ್ನ ಸ್ವಲ್ಪ ಬಿಗಿಗೊಳಿಸಿದ್ದಾರೆ. ಆ ಪ್ರಯುಕ್ತವಾಗಿ ಬೆಳಗ್ಗೆಯಿಂದ ಸಹ ಒಂದು ವೆಹಿಕಲ್ ಚೆಕ್ ಮಾಡುವಂತ ಕೆಲಸವನ್ನ ಮಾಡ್ತಿದ್ರೆ, ಮತ್ತೆ ಇಲ್ಲಿ ಯಾರು ಸುಮ್ಮನೆ ಓಡಾಡ್ತಿದ್ರು ಅಂತವರನ್ನ ಪೊಲೀಸರಿಗೆ ತಮ್ಮ ವಶಕ್ಕೆ ಸಹ ಪಡ್ಕೊಂಡಿರುತ್ತದೆ. ಈಗ ನಾವು ಈ ಬಸ್ ನಲ್ಲಿ ನೋಡಬಹುದು, ಸುಮಾರು 7-8 ಜನ ಯುವಕರಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಕೆಲವು ವ್ಯಕ್ತಿಗಳು ಆಸ್ಪತ್ರೆಗೆ ಹೋಗುವಂತವರು ಸಹ ಇದ್ದಾರೆ. ಆದ್ರೆ ಅವರು ಫೋನ್ ತೆಗ್ದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಈಗ ಪೊಲೀಸರು ಅವರನ್ನ ಇಲ್ಲಿ ಕೂರಿಸಿಕೊಂಡಿರುವಂತಹ ಘಟನೆ ಸಹ ಇಲ್ಲಿ ನಡೆದಿರುತ್ತದೆ. ಈಗ ನಮ್ ಜೊತೆ ಒಬ್ರು ಯುವಕರಿದ್ದಾರೆ, ಅವರು ವಾಣಿವಿಲಾಸ್ ಆಸ್ಪತ್ರೆಗೆ ಹೊರಟಿದ್ರು. ಅವರು ಸಹ ಒಂದು ಈಗ ಪೊಲೀಸರ ಕೈಗೆ ಸಿಕ್ಕಾಕೊಂಡಿದ್ರೆ ಅವ್ರನ್ನೂ ಸಹ ಕೇಳ್ಬೋದು. ಸರ್, ನೀವು ಎಲ್ಲಿ ಕೊಟ್ಟಿದ್ರಿ, ಏನ್ ಕಾರಣ ಇತ್ತು ಅಂತ ಹೇಳಿ? ಮೆಸೇಜ್ ಡೆಲಿವರಿ ಆಗಿದೆ ಸರ್, ಹೆಣ್ಮಗು ಹುಟ್ಟಿದೆ. ನೋಡಕ್ಕಂತ ಹೋಗ್ತಾ ಇದ್ರೆ ಗಾಡಿಗೆ ತಗೊಂಡು ಹೊರಗಡೆ ನನ್ನ ಅದೇನಂತ ಹೇಳ್ಬೇಕು ನಾವು. ಯಾವತ್ತು ಡೆಲಿವರಿ ಆಗಿದ್ದು? ನಿನ್ನೆ ಸರ್, ಇದು ಬುಧವಾರ 19 ತಾರೀಕು. ಹೋಗ್ತಾ ಇದ್ರೆ ಒಂದು 500 ಪೂಜೆ ದೇವಸ್ಥಾನದಲ್ಲಿ ಪೂಜೆ ಮಾಡೋಣ. ಅಲ್ಲೇ ರಾತ್ರಿ ಎಲ್ಲ ಅದೇ ಅಲ್ಲೇ ಇದೆ ಸರ್. ಸ್ವಲ್ಪ ಇಲ್ಲಿ ಇದು ಬೇಕಾಯ್ತಂತ ಹೋಗ್ಬಿಡಿ ಎತ್ಕೊಂಡ್ ಬರಕ್ಕೆ. ಅಂಗಡಿ ಏನೋ ಬೇಕಾಯ್ತು, ಮನೆಗೆ ಹೋಗಿದ್ದೆ ಸ್ನಾನ ಮಾಡಕ್ಕೆ. ಸ್ನಾನ ಮಾಡಿ ಇಲ್ಲಿ ಸ್ಟಾಪ್ ಮಾಡಿದ್ದೆ. ಇಲ್ಲಿ ಪಕ್ಕಕ್ಕೆ ಇದೆ. ಇದು ಎಲ್ಲಿಂದ ಹೋಗ್ತಾರೆ ನೀವೀಗ ಹಾಸ್ಪಿಟ್ಲಿಗೆ? ಲಿಂಗರಾಜಪುರಂನಿಂದ ಸರ್. ಮತ್ತೆ ಈಗ ಅವ್ರು ಫೋನ್ ಮಾಡಿ ಅಲ್ಲಿ ಕೇಳಿದ್ರ? ಅಲ್ಲಿ ಮೊಬೈಲ್ ಸ್ವಿಚ್ ಆಫ್ ಇದೆ ಸರ್, ಪ್ರೆಸೆಂಟ್ ಬೈಕ್ ನಮ್ದು ಸ್ವಿಚ್ ಆಫ್ ಇದೆ. ಏನು ಹೇಳಿ ಸರ್, ಇರಿ 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 ಎಷ್ಟೊತ್ತು? ಒಂದು 10 ಅವರ್ ಆಯ್ತು ಸರ್, ನೋಡ್ಕೊಳ್ಬೇಕಾಗಿಲ್ವಾ? ಹಂಗೆಲ್ಲ ಮಾಡಿದ್ರೆ ಹೆಂಗೆ? ಮಾಮೂಲು ಪ್ರೆಜರಲ್ಲಿ ಏನ್ ರೆಸ್ಪಾನ್ಸಿಬಿಲಿಟಿ ಇದೆ ಅಂತ ಇವರೇ ಎಷ್ಟು ಅನ್ರೆಸ್ಪಾನ್ಸಿಬಿಲಿಟಿ ಮಾಡ್ತಾ ಇದ್ರೆ ಹಿಂಗೆಲ್ಲ ಮಾಡಿದ್ರೆ ಹೆಂಗೆ ಸರ್? ಇದು ಈ ವ್ಯಕ್ತಿ ಹೇಳ್ತಿರೋದು ಏನು, ಪತ್ನಿ ಡೆಲಿವರಿ ಆಗಿತ್ತು, ವಾಣಿವಿಲಾಸ್ ಆಸ್ಪತ್ರೆಯಲ್ಲಿ ಹೋಗ್ತಾ ಇದ್ದೆ. ಆದ್ರೆ ಅಷ್ಟರಲ್ಲಿ ಪೊಲೀಸರು ಇಟ್ಕೊಂಡಿದ್ರೆ, ಆದ್ರೆ ಅಲ್ಲಿದ್ದಂತ ಫೋನ್ ಸ್ವಿಚ್ ಆಫ್ ಆಗಿರೋದಕ್ಕೆ ಈಗ ನಾನು ಇಲ್ಲಿ ಸಿಕ್ಕಾಕೊಂಡಿದ್ದೀನಿ ಅಂತೇಳಿ ಹೇಳ್ತಾ ಇರೋದು. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ಮುನಿರಾಜು, ನ್ಯೂಸ್18 ಕನ್ನಡ, ಬೆಂಗಳೂರು.